ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಪ್ರತಿಯೊಂದು ಕೆಲಸದ ದಾಖಲಾತಿಗಳನ್ನು ಪಡೆಯಲು ಆರ್ ಟಿ ಐ ಅರ್ಜಿ ಸಲ್ಲಿಸೋದು ಹೇಗೆ ಹೌದು ಗ್ರಾಮ ಪಂಚಾಯಿತಿ ಹಲವು ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಊರಿನ ಅಭಿವೃದ್ಧಿ ಮಾಡುತ್ತದೆ ಗ್ರಾಮ ಪಂಚಾಯಿತಿ ಕೈಗೊಳ್ಳುವ ಯೋಜನೆಗಳು ಯಾವುದು ಹಾಗೂ ಗ್ರಾಮ ಪಂಚಾಯಿತಿ ಯೋಜನೆಗಳ ದಾಖಲಾತಿಗಳನ್ನು ಪಡೆಯಲು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ಈ ಮೂಲಕ ತಿಳಿಯೋಣ ಬನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಪ್ರತಿಯೊಂದು ಕೆಲಸದ ದಾಖಲೆಗಳು ನಕಲು ಪ್ರತಿಯನ್ನ ಪಡೆಯಲು ಆರ್ಟಿಐಯಲ್ಲಿ ಅರ್ಜಿ ಸಲ್ಲಿಸಬಹುದು ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಿಸಿದ ದಾಖಲಾತಿ ಪ್ರತಿ ಆಶ್ರಯ ಯೋಜನೆ ಸಂಬಂಧಿಸಿದ ಮಾಹಿತಿ ಉಚಿತ ಶೌಚಾಲಯ ಯೋಜನೆ ಮಾಹಿತಿ ಕುಡಿಯುವ ನೀರು ಸೌಲಭ್ಯದ ಬಗ್ಗೆ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಯೋಜನೆಗಳಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ಎಷ್ಟು ಖರ್ಚಾಗಿದೆ ಎಲ್ಲ ಮಾಹಿತಿಯನ್ನು ಆರ್ ಟಿ ಐ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ದಾಖಲಾತಿಗಳನ್ನು ನಕಲು ಪ್ರತಿಯನ್ನು ಪಡೆಯಬಹುದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಬ್ರೌಸರ್ ಓಪನ್ ಮಾಡಿದಾಗ ಡಬ್ಲ್ಯೂ ಟಿ ಐ ಆನ್ಲೈನ್ ಕರ್ನಾಟಕ ಆಟ್ ಗೌರ್ಮೆಂಟ್ ಇನ್ ಈ ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಪಡೆಯಲು ವಿನಂತಿ ಸಲ್ಲಿಸಬಹುದು ನಂತರ ವಿನಂತಿಸಿದೆ ಎಂಬುದನ್ನು ಮೇಲೆ ಕ್ಲಿಕ್ ಮಾಡಿ ನಂತರ ಪೇಜ್ನಲ್ಲಿ ಆನ್ಲೈನ್ ಮಾಹಿತಿ ಪಡೆಯಲು ಯಾವ ಯಾವ ಮಾರ್ಗದರ್ಶನ ಅನುಸರಿಸಬೇಕು ಎಂದು ಕೊಟ್ಟಿರುತ್ತಾರೆ ಅದನ್ನು ಕಂಪ್ಲೀಟ್ ಆಗಿ ಓದಿ ಹಾಗೂ ಇದರಲ್ಲಿ ಯಾವ ಯಾವ ಇಲಾಖೆ ಬಗ್ಗೆ ಮಾಹಿತಿ ಪಡೆಯಬಹುದು ಇಲಾಖೆಗಳ ಲಿಸ್ಟ್ ಅನ್ನು ನೀಡಲಾಗುತ್ತದೆ ನಂತರ ಬ್ಲಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸಲು ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತದೆ ಅಲ್ಲಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಅನ್ನು ಹಾಕಬೇಕು ನಂತರ ಕ್ಯಾಪ್ಚರ್ ಕೋಡ್ ಟೈಪ್ ಮಾಡಬೇಕು ಸಲ್ಲಿಸಲು ಎಂಬುದು ಮೇಲೆ ಕ್ಲಿಕ್ ಮಾಡಿ ಆಗ ಮತ್ತೆ ಒಂದು ಫಾರ್ಮ್ ಓಪನ್ ಆಗುತ್ತದೆ ಅಲ್ಲಿ ಕೇಳಿರುವ ಮಾಹಿತಿಯನ್ನು ಭರ್ತಿ ಮಾಡಬೇಕು ಮೊದಲು ಸಾರ್ವಜನಿಕ ಪ್ರಾಧಿಕಾರ ಆಯ್ಕೆ ಮಾಡಿದ್ದು ನಾವು ಯಾವ ಜಿಲ್ಲೆಗೆ ಸೇರಿದ್ದೇವೆ ಆ ಜಿಲ್ಲೆ ಅದರ ಮುಂದೆ ಗ್ರಾಮ ಪಂಚಾಯಿತಿ ಇಲಾಖೆ ಇರುತ್ತದೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಬೇಕು ಅರ್ಜಿದಾರರ ವೈಯಕ್ತಿಕ ಮಾಹಿತಿ ಹೆಸರು ಲಿಂಗ ವಿಳಾಸ ಪಿನ್ ಕೋಡ್ ರಾಜ್ಯ ಜಿಲ್ಲೆ ತಾಲೂಕು ಸೆಲೆಕ್ಟ್ ಮಾಡಬೇಕು ಅರ್ಜಿದಾರರು ಗ್ರಾಮೀಣ ಭಾಗದವರಾಗಿದ್ದರೆ ಗ್ರಾಮೀಣ ಎಂಬುದನ್ನು ಸೆಲೆಕ್ಟ್ ಮಾಡಬೇಕು ನಂತರ ನಗರ ಭಾಗದವರಾಗಿದ್ರೆ ನಗರ ಎಂದು ಸೆಲೆಕ್ಟ್ ಮಾಡಬೇಕು ಅರ್ಜಿದಾರರ ಶಿಕ್ಷಣ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಹಾಕಿದ ನಂತರ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವರು ಹೌದು ಎಂದು ಸೆಲೆಕ್ಟ್ ಮಾಡಬೇಕು ಹೌದು ಎಂದರೆ ಬಿ ಪಿ ಎಲ್ ಕಾರ್ಡ್ ನಂಬರ್ ಹಾಕಬೇಕು ನಂತರ ಸಂಚಿಕೆಯಾದ ವರ್ಷ ಆಹಾರ ನಾಗರಿಕ ಸರಬರಾಜು ಎಂದು ಟೈಪ್ ಮಾಡಿಕೊಳ್ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲದಿದ್ದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕು ನಂತರ ಆರ್ ಟಿ ಐ ವಿನಂತಿಗಾಗಿ ಮೂರು ಸಾವಿರ ಪದಗಳ ಪಠ್ಯವನ್ನು ನಮೂದಿಸಬೇಕು ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ನಿಯಮ ಆರು ಮತ್ತು ಏಳರ ಪ್ರಕಾರ ಮಾಹಿತಿ ಪಡೆಯಲು ಅರ್ಜಿಯನ್ನು ಎಂಬ ವಿಷಯ ಆಗಿರಬೇಕು ಅರ್ಜಿದಾರರ ಹೆಸರು ಅರ್ಜಿದಾರರ ಅಡ್ರೆಸ್ ಬರೀಬೇಕು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಪಿ ಡಿ ಎಂದು ಟೈಪ್ ಮಾಡಿ ತಾಲೂಕು ಜಿಲ್ಲೆ ಹೆಸರನ್ನು ಬರೀಬೇಕು ನಂತರ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಇರುವ ದಲಾತಿಗಳನ್ನ ನಕುಲು ಪ್ರತಿಯನ್ನ ನೀಡಬೇಕು ಮನವಿ ಮಾಡಿಕೊಳ್ಳಬೇಕು ಎಂದು ಬರೆದ ನಂತರ ಬೇಕಾದ ಮಾಹಿತಿ ಯಾವ ವರ್ಷಕ್ಕೆ ಸಂಬಂಧಪಟ್ಟಿದೆ ಎಂಬುದನ್ನು ಬರೀಬೇಕು ಇದು ಬಹಳ ಮುಖ್ಯವಾಗಿರುತ್ತದೆ ಹಾಗೂ ನಿಮಗೆ ಯಾವ ಮಾಹಿತಿ ಬೇಕು ಅದರ ಬಗ್ಗೆ ಸಾಕ್ಷಿ ತೋರಿಸಲಾಗುತ್ತದೆ ಅದು ಪಿ ಡಿ ಎಫ್ ರೂಪದಲ್ಲಿರುತ್ತದೆ ನಂತರ ಕ್ಯಾಪ್ಚರ್ ಕೋಡ್ ಹಾಕಿ ಸಲ್ಲಿಸಲು ಮೇಲೆ ಕ್ಲಿಕ್ ಮಾಡಬೇಕು ನಂತರ ಆರ್ ಟಿ ಐ ಶುಲ್ಕ ಹತ್ತು ರೂಪಾಯಿ ಆನ್ಲೈನ್ ಮೂಲಕ ಪೇ ಮಾಡಬೇಕು ಶುಲ್ಕ ಪಾವತಿಸಿದ ನಂತರ ನೋಂದಣಿ ಸಂಖ್ಯೆ ಕ್ರಿಯೇಟ್ ಆಗುತ್ತದೆ ಅದನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕು ಹೀಗೆ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಮಾಹಿತಿಯನ್ನು ತಪ್ಪದೇ ಎಲ್ಲರಿಗೂ ತಿಳಿಸಿ ಬದಲಾದ ಆನ್ಲೈನ್ ಜೀವನಕ್ಕೆ ಹೊಂದಿಕೊಳ್ಳಿ ಬಿರು ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್ ಬೆಳಗಾವಿ